ನಮಸ್ಕಾರ, ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಒಂದು ಸಮಯದಲ್ಲಿ ನಮ್ಮ ಸರ್ಕಾರ ಅಳಿವಿನಂಚಿಗೆ ತಲುಪಿತ್ತು, ಆದರೆ ಈಗ ವಾತಾವರಣ ತಿಳಿಯಾಗಿದೆ. ನಮ್ಮ ಸರ್ಕಾರ ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ ಎಂದು ಬೆಳಗಾವಿಯಲ್ಲಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷ ಬಿಟ್ಟು ಹೋದಂತ ಅತೃಪ್ತ ಶಾಸಕರ ಜೊತೆ ನಮ್ಮ ನಾಯಕರು ಸಂಪರ್ಕದಲ್ಲಿದ್ದಾರೆ. ಸಿಎಂ ಹಾಗೂ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಉಳಿಸಿಕೊಳ್ಳುತ್ತೀವಿ ಅಂತ ಹೇಳಿದ್ದಾರೆ, ನಮಗೆ ಮ್ಯಾಜಿಕ್ ನಂಬರ್ ಬರುತ್ತೆ. 16 ಅತೃಪ್ತ ಶಾಸಕರಲ್ಲಿ 4 ಶಾಸಕರು ಬರ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ, ರೋಷನ್ ಬೇಗ್, ಎಂಟಿಬಿ ನಾಗರಾಜ್, ಸುಧಾಕರ್ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಅವರ ಸಮಸ್ಯೆಗಳು ಬೇರೆ ಇವೆ. ಮುಂಬೈಗೆ ಹೋಗಿರುವ ಕೆಲ ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಯಾವುದೇ ಸಮಯದಲ್ಲಿ ನಮ್ಮನ್ನ ಸೇರಿಸಿಕೊಳ್ಳಬಹುದು ಎಂದರು. ಅನರ್ಹವಾದರೂ ನಾವು ಹೋಗಲ್ಲ ಎಂಬ ಅತೃಪ್ತ ಶಾಸಕರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಹೇಳಿರಬಹುದು, ಅವರಿಗೆ ಕೆಲವೊಂದು ಒತ್ತಡಗಳಿವೆ. ಮುಂಬೈನಲ್ಲಿ ಅವರು ಫ್ರೀ ಆಗಿಲ್ಲ, ಇನ್ನೂ ಸಮಯ ಬಹಳಷ್ಟಿದೆ. ಅವರು ಸ್ಪೀಕರ್ ಮುಂದೆ ಹಾಜರಾಗಬೇಕು, ಅವರ ಮನಸ್ಸು ಬದಲಾಗಬಹುದು. ಸಿಎಂ ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಹೋಗಬೇಕೆಂಬ ಯಡಿಯೂರಪ್ಪ ಹೇಳಿಕೆಗೆ ತಿರುಗೇಟು ನೀಡಿದ ಅವರು, 10 ಹಿಂದೊಮ್ಮೆ ಅವರದು ಹೀಗೆ ಆಗಿತ್ತಲ್ಲ, ಅವರು ರಾಜೀನಾಮೆ ಕೊಟ್ರ, 18 ಶಾಸಕರನ್ನ ಅನರ್ಹಗೊಳಿಸಿದ್ರು. ಇಂದು ನಮಗೆ ಉದ್ಭವಿಸಿದ ಸ್ಥಿತಿ ಹಿಂದೆ ಅವರಿಗೂ ಇತ್ತು. ಒಂದೇ ದಿನದಲ್ಲಿ ಅನರ್ಹತೆ ಅರ್ಜಿ ತಗೊಂಡು ಮರುದಿನ ಬೆಳಿಗ್ಗೆ ತರಾತುರಿಯಲ್ಲಿ ಹೊರಹಾಕಿದ್ರು. ನಮ್ಮ ಸ್ಪೀಕರ್ ಹಾಗಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ಪಬ್ಲಿಕ್ ನಲ್ಲಿ ಕರೀತಾ ಇದ್ದಾರೆ, ಇಷ್ಟು ಅವಕಾಶಗಳು ಕೊಟ್ಟಿರಲಿಲ್ಲ. ಯಡಿಯೂರಪ್ಪನವರಿಗೆ ಈ ವಿಷಯದಲ್ಲಿ ನೈತಿಕತೆ ಇಲ್ಲ, ಅವರು ತಪ್ಪು ಮಾಡಿದ್ದಾರೆ, ನೋಡೋಣ. ಸ್ಪೀಕರ್ ಮುಂದೆ ಕೆಲವು ವಿಷಯ ಇದೆ, ಸುಪ್ರೀಂ ಮುಂದೆನೂ ಕೆಲವು ವಿಷಯ ಇದೆ, ನೋಡೋಣ ಎಂದರು. ಫ್ರೀ ಆಗಿಲ್ಲ ಅವರು, ಮುಂಬೈನಲ್ಲಿ ಒತ್ತಡದಲ್ಲಿದ್ದಾನೆ. ಸ್ಪೀಕರ್ ಸಮಯ ಸಿಕ್ಕಾಗ ಇನ್ನೂ ಭಾಳಷ್ಟು ಇದೆ, ಇನ್ನೂ ಸ್ಪೀಕರ್ ಮುಂದೆ ಅವ್ರು ಹಾಜರಾಗಬೇಕು, ಮತ್ತೆ ಬದಲಾವಣೆ ಆಗ್ಬೋದು ಅವ್ರ ಮನಸ್ಥಿತಿ. ಸೊ ಇನ್ನೂ ಅವಕಾಶ ಇದೆ ಅದಕ್ಕೆ. ಯಡಿಯೂರಪ್ಪ ಹೇಳ್ತಾರೆ ಸುಮ್ಮನೆ ಏನೋ ಮೇಲ್ನೋಟಕ್ಕೆ ಕುಮಾರಸ್ವಾಮಿ ನಗ್ತಾ ಇದ್ದಾರೆ, ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ, ಆದರೆ ಸರ್ಕಾರ ಆಲ್ರೆಡಿ ಪತನ ಆಗಿದೆ, ಮಾನ ಮರ್ಯಾದೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ. ಇಲ್ಲ ಇಲ್ಲ, ಅವ್ರದ್ದು ಹಿಂಗೆ ಆಗಿತ್ತಲ್ರಿ, ಅವ್ರದ್ದಾಗ 18 ಜನ ರಾಜೀನಾಮೆ ಕೊಟ್ಟಿದ್ರು, ಕೊಟ್ರವ್ರ ಅವರು ಅನರ್ ಮಾಡಿದರು. ಈಗ ನಮಗೆ ಹೇಳುವಂಥ ಪರಿಸ್ಥಿತಿ ಅವ್ರಿಗೂ ಉದ್ಭವಿಸಿದೆ 10 ಸೇಮ್. ಒಂದೇ ದಿನದಲ್ಲಿ ಅರ್ಜಿ ತೊಗೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ 7:09 ಶಾಸಕರನ್ನ ಹೊರಹಾಕಿದರು. ಅಟ್ಟ ತರಾತುರಿಯಲ್ಲಿ ಇಷ್ಟು ಜನ ನಮ್ಮ ಸ್ಪೀಕರ್ ಇನ್ನೂ ನೋಟಿಸ್ ಕೊಟ್ಟಿದ್ದಾರೆ, ಕರಿತಾ ಇದ್ದಾರೆ ಪಬ್ಲಿಕಲ್ಲಿ, ಓಪನ್ ಆಗಿ ಅವ್ರಿಗೆ. ಸೊ ಇಷ್ಟು ಅವರು ಅವಕಾಶ ಕೊಟ್ಟಿಲ್ಲ, ಒಂದು ನೋಟಿಸ್ ಕೊಟ್ಟರು, ಬೆಳಗ್ಗೆ ಒಳಗೆ 9 ಅನೌನ್ಸ್ ಮಾಡಿದ್ರು, 11 ಒಳಗಡೆ ಬರ್ದಂಗೆ ನೋಡ್ಕೊಂಡ್ರು ಅವ್ರನ್ನ. ಜಮಖಂಡಿ ನಗರದ ಬಸವ ಭವನದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ಸೇವಾ ಸಂಘದ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ. ಮಹಿಳೆಯರು ದಿಟ್ಟತನದಿಂದ ಹೊರಬರಲು ಛಲ ಗುರಿ ಸಾಧಿಸಬೇಕು ಎಂದು ಬಸವ ಸಮಿತಿಯ ಅಧ್ಯಕ್ಷ ಕಾಡುಮಾಳಿ ಹೇಳಿದರು. ಸರ್ಕಾರದ 10 ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಸಮಾಜದಲ್ಲಿ ಸದೃಢ ಮಹಿಳೆಯಾಗಿ ಹೊರಹೊಮ್ಮಬೇಕು. ಹೊಲಿಗೆ ತರಬೇತಿ, ಬ್ಯಾಗ್ ತಯಾರಿಕೆ ಸೇರಿದಂತೆ 10 ಯೋಜನೆಗಳ ಜೊತೆಗೆ ಆರ್ಥಿಕ ಸಹಾಯ ನೀಡುತ್ತದೆ. ಮಹಿಳೆಯರು ಸಂಕುಚಿತ ಭಾನುಭಾವವನ್ನ ಬಿಟ್ಟು ಆರ್ಥಿಕ ಸಬಲರಾಗಿ ಪುರುಷರಿಗೆ ಸರಿಸಮಾನರಾಗಿ ಬೆಳೆಯಬೇಕು ಎಂದು ಕಾರ್ಯಕ್ರಮ ಉದ್ಘಾಟಿಸಿ ಬಸವ ಸಮಿತಿಯ ಅಧ್ಯಕ್ಷ ಕಾಡುಮಾಳಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಸವ ಕೇಂದ್ರ ಅಧ್ಯಕ್ಷ ರವಿ ಯಡಹಳ್ಳಿ, ಅನಿತಾ ಬನಜವಾಡ್, ವಿಜಯಲಕ್ಷ್ಮಿ ಪಟ್ಟಣಶೆಟ್ಟಿ ಇದ್ದರು. ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ವೇದಿಕೆ ಮೇಲೆ ಬಂದು ಪ್ರತಿಭಾ ಮಾರ್ಚ್ 25 ಜಮಖಂಡಿಯ ಅರ್ಬನ್ ಬ್ಯಾಂಕಿನ ಸಭಾಭವನದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ಸೇವಾ ಸಂಘ ಉದ್ಘಾಟನೆಯಾಯಿತು. ಮಾರ್ಚ್ನಲ್ಲಿನೇ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಚುನಾವಣೆ ಜನತಾ ಸಂದರ್ಭಕ್ಕಾಗಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅರಿವು ಮೂಡಿಸುವ ಮತ್ತು ಕುಂದುಕೊರತೆ ಆಲಿಸುವ ಕಾರ್ಯಕ್ರಮ ನಡೆಯಿತು.
ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಮಾನ್ಯ ಡಾಕ್ಟರ್ ದೊಡ್ಡಪ್ಪ ಹೂಗಾರ್ ತಹಸೀಲ್ದಾರರು ಬೈಲಹೊಂಗಲ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಿಂಗಪ್ಪಣ್ಣ ಅರಿಕೇರಿ, ಶ್ರೀಮತಿ ರೋಹಿಣಿ ಪಾಟೀಲ್ ಆಗಮಿಸಿದರು. ಉದ್ಘಾಟಕರಾಗಿ ಶ್ರೀಮತಿ ನೀಲವ ಫಕೀರನ್ನವರ್, ಅಧ್ಯಕ್ಷರು ತಾಲೂಕು ಪಂಚಾಯತಿಯ ಬೈಲಹೊಂಗಲ ಆಗಮಿಸಿದ್ದರು. ಅತಿಥಿಗಳಾಗಿ ಮಲ್ಲನಾಯಕ್ ಭಾವಿ, ಉಪಾಧ್ಯಕ್ಷರು ತಾಲೂಕು ಪಂಚಾಯತಿಯ ಬೈಲಹೊಂಗಲ, ಕರುಣಾಕರ್ ಶೆಟ್ಟಿ, ಸಮೀರ್ ಮುಲ್ಲಾ, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ, ಎಪಿಎಂಸಿ ಅಧ್ಯಕ್ಷರು, ಬೈಲಹೊಂಗಲ ತಾಲೂಕಿನ ವಿವಿಧ ದಲಿತ ಸಂಘದ ಮುಖಂಡರು ಭಾಗವಹಿಸಿದ್ದರು. ಸಭೆಯಲ್ಲಿ ಮಾನ್ಯ ತಹಸೀಲ್ದಾರರು ಎಸ್ಎಸ್ಟಿ ಜನಾಂಗದವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕೈಗೊಳ್ಳಲು ಸಂಬಂಧಿಸಿದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಮಗ್ ಕಂಡು ಬಂದಂತ ಬಹಳಷ್ಟು ಪ್ರಕರಣದಲ್ಲೇ ಇದೇ ರೀತಿ ಆಗ್ತದೆ. ಅದಕ್ಕಾಗಿ ಆ ರೀತಿ ತಾವು ಯಾರು ಮೋಸ ಹೋಗದೆ ನಿಮಗೆ ಆದ ನ್ಯಾಯವನ್ನು ಪ್ರತಿಭಟನೆ ಮಾಡಬೇಕು. ಆ ಬಗ್ಗೆ ನ್ಯಾಯಾಲಯದ ಸಾಕ್ಷಿ ಹೇಳಬೇಕು. ಅದು ಶಿಕ್ಷೆ ಆಗ ಮಾತ್ರ ಅದರಿಂದ ಪರಿಣಾಮ ಸಮಾಜಕ್ಕೆ ಆಗ್ತದೆ. ಆಮೇಲೆ ಈ ದೌರ್ಜನ್ಯ ತಡೆ ಕಾಯ್ದೆ ಇದ್ದದ್ದು ಒಂದು ಸಮಾಜಕ್ಕೆ ಗೊತ್ತಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎರಡನೇದಾಗಿ ಈ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಈ ಬುಡಕಟ್ಟು ಜನಾಂಗವನ್ನು ನೀಡಿದ್ದಾರೆ, ಅವ್ರು ಮನೆಯಲ್ಲಿ ಮೀಸಲಾತಿ. ಈ ಸರ್ಕಾರದ ಎಲ್ಲ ಕೆಲಸವೂ ಸಮೇತ ಅವ್ರಿಗೆ ಮೀಸಲಾತಿ ಐತಿ. ಅದನ್ನ ಅವ್ರು ಉಪಯೋಗ ಮಾಡಿಕೊಂಡು ಬೇಕಾದಷ್ಟು ಇದ್ರೆ ಇದಕ್ಕೆ ಮೇನ್ ಕಾರಣ ಏನಂತಂದ್ರೆ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ಅವ್ರು ಮೀಸಲಾತಿ ಸೌಲಭ್ಯ ಪಡ್ಕೋಬಹುದು. ಆದ್ರೆ ಯಾರು ವಿದ್ಯಾಭ್ಯಾಸ ಮಾಡೋಕ್ಕೂ ಮುಂದೆ ಬರೋಂಗಿಲ್ಲ. ಎರಡನೇದಂದ್ರೆ ವಸತಿ ಸೌಲಭ್ಯ. ಅಂದ್ರೆ ಈಗ ಯಾರು ಹಿಂದೂ ಜನಾಂಗದವ್ರು ಇರ್ತಾರ ಅವ್ರ ಅನೇಕ ರೀತಿ ವಸತಿ ಸೌಲಭ್ಯಗಳನ್ನು ಸರ್ಕಾರ ನೀಡಿದ್ದಾರೆ. ಅದನ್ನ ನಾವು ತಾವು ಇದು ಇದು ಯಾವಾಗ ಗೊತ್ತಾಗುತ್ತಂದ್ರೆ ನಾನು ನಿಮ್ಗೆ ಹೇಳಿದಾಗ ಗೊತ್ತಾಗ್ತಿರ್ತೀವಿ. ಇದೇ ಸೌಲಭ್ಯ ಕೊಡ್ತಾವೋ ಅದನ್ನು ಸರ್ಕಾರದಿಂದ ಪಡ್ಕೊಳ್ಬೇಕು ಅಂತ ಹೇಳಿರ್ತೀವಿ. ಆದ್ರೆ ಯಾವಾಗ ಡಿಕೆಶಿ ಪ್ರವೇಶ ನಿರಾಕರಣೆ ಮಾಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ತೇರ್ದಾಳ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಧ್ವಜಗಳನ್ನು ಹಿಡಿದುಕೊಂಡು ಬಿಜೆಪಿ ಪಕ್ಷ ನಾಯಕರು ಮತ್ತು ಮಹಾರಾಷ್ಟ್ರ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಹನುಮಾನ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿವರೆಗೆ ನಡೆದ ರ್ಯಾಲಿ ನಡೆಸಿಕೊಂಡು ಬಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪರ ನಾಯಕರು ಮಾತನಾಡಿ, ಮಹಾರಾಷ್ಟ್ರದ ಮುಂಬೈನ ಹೋಟೆಲ್ವೊಂದರಲ್ಲಿ ಡಿಕೆಶಿ ರೂಮ್ ಬುಕ್ ಆಗಿದ್ದು ಅದನ್ನು ಬಿಜೆಪಿ ಪಕ್ಷದ ನಾಯಕರು ಮತ್ತು ಮಹಾರಾಷ್ಟ್ರ ಸರ್ಕಾರ ಪೊಲೀಸರು ಅದನ್ನು ರದ್ದುಪಡಿಸಿ ಪ್ರವೇಶಕ್ಕೂ ನಿರಾಕರಿಸುವುದು ಖಂಡನೀಯ. ಅವರ ವರ್ತನೆಯೇ ನಮ್ಮ ನಾಯಕರಿಗೆ ಅವಮಾನ ಆಗಿದೆ ಎಂದು ಬಿಜೆಪಿ ಮತ್ತು ಮಹಾರಾಷ್ಟ್ರ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ಯಡಿಯೂರಪ್ಪರು ಹಿಡ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕರನ್ನ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಕೆಡಬೇಕಂತ ಸಾಕಷ್ಟು ಪ್ರಯತ್ನವನ್ನು ತೋರಿಸಿದ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರಾದ ಡಿಕೆ ಶಿವಕುಮಾರ್ ಅವರು ನಮ್ಮ ಎಮ್ ಎಲ್ ಎರನ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದ ಬಂದಂತ ಎಮ್ ಎಲ್ ಎಗಳನ್ನ ಮುಂಬೈದಿಂದ ಅವ್ರ ಹತ್ರ ಹೋಗಿ ಅವ್ರನ್ನ ಮಾತಾಡಿಸ್ಬೇಕಂದ್ರೆ ಅಲ್ಲಿ ಸರ್ಕಾರ ಬಿಜೆಪಿ ಸರ್ಕಾರ ಇಲ್ಲಿ ಅವರು ಇವರು ಅಮಿತ್ ಶಾ ಅವರು ಮಾತು ಕೇಳಿ ಬಿಜೆಪಿ ಅವ್ರ ಮಾತು ಕೇಳಿ ನಮ್ಮ ಸಚಿವರನ್ನ ಒಂದು ಹೋಟೆಲ್ ಒಳಗಡೆ ಬಿಡಲಿಲ್ಲ. ಯಾವುದೋ ರೀತಿಯಿಂದ ಅವ್ರದ್ದೊಂದು ಸ್ನಾನ ಇಲ್ಲ, ಅವ್ರಿಗೊಂದು ಟಿಫನ್ ಇಲ್ಲ, ಒಂದು ಮಾನವೀಯತೆ ಸಹ ಅವ್ರ ಜೊತೆ ಅವರು ಮಾತಾಡಿಲ್ಲ. ಅದಕ್ಕೆ ಅವ್ರು ಅರೆಸ್ಟ್ ಮಾಡಿಕೊಂಡು ಹೋಟೆಲ್ ಒಳಗಡೆ ಬಿಡಲಾರ್ದೆ ಅವ್ರನ್ನ ಮುಂಬೈ ಊರೆಲ್ಲ ಸುತ್ತಾಡಿಸಿ ಸಾಯಂಕಾಲ ಏರ್ಪೋರ್ಟ್ ಬಿಟ್ಟು ಕರ್ನಾಟಕಕ್ಕೆ ಮರಳಿ ಕಳಿಸಿದ್ದಾರೆ. ಸವದತ್ತಿ ಆಷಾಢ ಏಕಾದಶಿ ಪ್ರಯುಕ್ತವಾಗಿ ಭಾವಸರ ಕ್ಷತ್ರಿಯ ಸಮಾಜದ ಹಾಗೂ ಸಂತರಿಂದ ಸವದತ್ತಿ ದಿವಟಗೇರಿ ಓಣಿಯ ನೂತನ ವಿಠಲ ಮಂದಿರದಲ್ಲಿ ವಿಶೇಷ ಪೂಜೆ ಭಜನೆ ಹಾಗೂ ನಗರದ ಪ್ರದಕ್ಷಿಣೆ ಕಾರ್ಯಕ್ರಮ ಜರುಗಿತು. ಸವದತ್ತಿ ತಾಲೂಕಿನ ಅಧ್ಯಕ್ಷರಾದ ಶಂಕರ್ ಎಜಂತಕರ್, ಸವದತ್ತಿ ಸಮಾಜದ ಅಧ್ಯಕ್ಷ ಜ್ಞಾನೇಶ್ವರ ಅಮಠೆ, ಜನಾರ್ದನ್ ಸತೀಶ್, ಸತ್ರಾವೆ ವೆಂಕಟೇಶ್ ಅಮಠೆ ಮತ್ತು ಸಂತರು ಸಮಾಜದ ಊರಿನ ಮುಖಂಡರು ಭಾಗವಹಿಸಿದರು. ದಾಳಿಗೆ ರೈತ ಬಲಿ, ಬಾಚನಹಳ್ಳಿಯ ಕೂಸೇಗೌಡ ಮೃತ ರೈತರಾಗಿದ್ದಾರೆ. ಇತ್ತೀಚೆಗೆ ಗುಂಡ್ಲುಪೇಟೆ ಪಟ್ಟಣದ ಬಂಡೀಪುರ ಅರಣ್ಯ ವಲಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅತಿಯಾಗಿದ್ದು ಸಾಕು ಪ್ರಾಣಿಗಳು ಅನಾಹುತಿಯಾಗುತ್ತಿದ್ದವು. ಆದರೆ ಈಗ ನಡೆದಿರುವ ಘಟನೆ ಹಳ್ಳಿಯ ಜನರಲ್ಲಿ ಭೀತಿ ಹೆಚ್ಚಾಗುವಂತೆ ಮಾಡಿದೆ. ಕಳೆದ ರಾತ್ರಿ ಬಾಚನಹಳ್ಳಿ ಗ್ರಾಮದ ಕೂಸೇಗೌಡ ಎಂಬ ರೈತ ಜಮೀನಿಗೆ ಕಾವಲು ಕಾಯಲು ಹೋದ ಸಮಯದಲ್ಲಿ ತಡರಾತ್ರಿ ಕಾಡಾನೆಯು ದಾಳಿ ಮಾಡಿದೆ. ಗಜರಾಜಿನ ದಾಳಿಗೆ ರೈತ ಕೂಸೇಗೌಡ ಸ್ಥಳದಲ್ಲೇ ದಾರುಣ ಸಾವಿಗೀಡಾಗಿದ್ದಾರೆ. ಸ್ಥಳದಲ್ಲೇ ರೈತ ಸಂಘ ಹಾಗೂ ಸ್ಥಳೀಯರು ಪ್ರತಿಭಟನೆ ಮಾಡಿ ಮೃತ ರೈತ ಕೂಸೇಗೌಡ ಅವರ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕೆಂದು ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. ಸ್ಥಳಕ್ಕೆ ಆಗಮಿಸಿದ ಸಿಎಫ್ ಬಾಲಚಂದ್ರ ಅವರು ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಜೊತೆಗೆ ಕುಟುಂಬದ ಒಬ್ಬರಿಗೆ ಇಲಾಖೆಯಲ್ಲಿ ತಾತ್ಕಾಲಿಕ ಹುದ್ದೆ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಶಿವಪುರ ಮಹಾದೇವಪ್ಪ, ಮಾಧುಹಂಗಳ, ಶಿವಮಲ್ಲು, ದಿಲೀಪ್, ಕಿಶೋರ್, ಕೃಷ್ಣ ಗುಂಡ್ಲುಪೇಟೆ ಇನ್ನಿತರರು ಹಾಜರಿದ್ದರು. ಸಮಸ್ಯೆ ಬಗೆಹರಿಸಿದ ಅಧಿಕಾರಿಗಳಿಗೆ, ಅರಣ್ಯ ಇಲಾಖೆಗೆ,
ಮಗುವಿನ ಹತ್ಯೆ, ಕುಬ್ಜಾ ನದಿಲಿ ಪತ್ತೆಯಾಯಿತು ಮಗುವಿನ ಮೃತದೇಹ. ಕುಂದಾಪುರ ತಾಲೂಕಿನ ಶಂಕರ್ ನಾರಾಯಣ ಠಾಣಾ ವ್ಯಾಪ್ತಿಯ ಎಡಮೋಗೆ ಕುಮಟಿಬೇರು ಎಂಬಲ್ಲಿ ರಾತ್ರಿ ತಾಯಿ ಜೊತೆ ಮಲಗಿದ್ದ ಎರಡು ಪುಟ್ಟ ಮಕ್ಕಳ ಪೈಕಿ ಒಂದು ಹೆಣ್ಣು ಮಗುವನ್ನ ದುಷ್ಕರ್ಮಿಯೊಬ್ಬ ಕದ್ದೊಯ್ದಿದ್ದಾನೆ ಎಂದು ಹೇಳಿಕೆಯ ಮೂಲಕ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ ತಿರುವು ಪಡೆದುಕೊಂಡಿದೆ. ಇದೀಗ ಪುಟ್ಟ ಕಂದಮ್ಮ ಸಾನ್ವಿಕಾಳ ಮೃತದೇಹವು ಕುಬ್ಜಾ ನದಿಯಲ್ಲಿಯೇ ಪತ್ತೆಯಾಗಿದ್ದು, ತಾಯಿ ಹಾಗೂ ಮಕ್ಕಳು ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನುವ ಬಲವಾದ ಶಂಕೆ ಪೊಲೀಸರಲ್ಲಿ ಮೂಡಿದೆ. ಗುರುವಾರ ಬೆಳಗ್ಗೆಯಿಂದಲೇ ಪ್ರಕರಣವನ್ನ ಗಂಭೀರವಾಗಿ ಕೈಗೆತ್ತಿಕೊಂಡಿದ್ದ ಜಿಲ್ಲಾ ಎಸ್ಪಿ ನಿಶಾ ಜೇಮ್ಸ್ ಸಮರ್ಥ ಡಿವೈಎಸ್ಪಿ ಬಿಪಿ ದಿನೇಶ್ ಕುಮಾರ್ ಅವರಿಗೆ ತನಿಖಾ ಉಸ್ತುವಾರಿ ವಹಿಸಿದ್ದರು. ಸಂಜೆವರೆಗೂ ತನಿಖೆ ನಡೆಸಿದ ಬಳಿಕ ಇಡೀ ಪ್ರಕರಣ ನಾಪತ್ತೆಯಾಗಿದ್ದ ಸಾನ್ವಿಕಾಳ ತಾಯಿ ರೇಖಾ ನಾಯಕ್ ಎಂಬಾಕೆಯ ಸುತ್ತಲೇ ಗಿರಿಕಿ ಹೊಡೆದ ಪರಿಣಾಮ ಗುರುವಾರ ರಾತ್ರಿ ತಾಯಿ ರೇಖಾಳನ್ನ ಶಂಕರ್ ನಾರಾಯಣ ಠಾಣೆಗೆ ಕರೆಯಿಸಿ ತನಿಖೆ ಚುರುಕುಗೊಳಿಸಲಾಗಿತ್ತು. ತಾಯಿಯ ವಿಚಾರಣೆ ಬಳಿಕ ಪೊಲೀಸರಿಗೆ ಕೆಲವು ಮಾಹಿತಿಗಳು ಲಭ್ಯವಾಗಿದ್ದು, ಸಾನ್ವಿಕ ನಾಪತ್ತೆಯ ಹಿಂದೆ ತಾಯಿ ರೇಖಾ ಕೈವಾಡವಿದೆ ಎಂದು ಬಹಿರಂಗಗೊಂಡಿತ್ತು ಎನ್ನಲಾಗಿದೆ. ಗುರುವಾರ ಬೆಳಿಗ್ಗೆ ಪ್ರಕರಣ ನಡೆದ ತಕ್ಷಣ ಮಗುವಿನ ತಾಯಿ ರೇಖಾ ಸ್ಥಳೀಯರಿಗೆ ಸುದ್ದಿ ಮುಟ್ಟಿಸಿ ಮಗುವಿನ ಅಪಹರಣವಾಗಿದೆ ಎಂದು ತಿಳಿಸಿದರು. ಮುಂಜಾನೆ ಸುಮಾರು 4:30 ಗಂಟೆಗೆ ಮನೆಯ ಹಿಂಬದಿಯ ಬಾಗಿಲಿನಲ್ಲಿ ಒಳನುಗ್ಗಿದ ಬೂದು ಬಣ್ಣದ ಅಂಗಿ ಧರಿಸಿದ ಮುಸುಗುಧಾರಿ ವ್ಯಕ್ತಿಯೊಬ್ಬ ನೇರವಾಗಿ ಮೂವರು ಮಲಗಿದ್ದಲ್ಲಿಗೆ ಬಂದು ತಾಯಿ ಜೊತೆ ಮಲಗಿದ್ದ ಹೆಣ್ಣು ಮಗು ಸಾನ್ವಿಕಳನ್ನ ಎತ್ತಿಕೊಂಡಿದ್ದಾನೆ ಎನ್ನಲಾಗಿದೆ. ಮಗು ಅಳುವುದನ್ನ ಕೇಳಿಸಿಕೊಂಡ ನಿದ್ದೆಯ ಮಂಪರ್ನಲ್ಲಿದ್ದ ತಾಯಿ ರೇಖಾ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ವ್ಯಕ್ತಿ ಮಗುವನ್ನ ಹೊತ್ತುಕೊಂಡು ಪರಾರಿಯಾಗಿದ್ದು ಮನೆ ಸಮೀಪದ ಕುಬ್ಜಾ ನದಿಯನ್ನ ದಾಟಿ ನಾಪತ್ತೆಯಾಗಿರುವುದು ತಾಯಿ ತಿಳಿಸಿದ್ದಳು. ಮಗುವನ್ನ ಹೊತ್ತುಕೊಂಡು ಓಡುತ್ತಿದ್ದ ವ್ಯಕ್ತಿ ಹಿಂದೆ ತನ್ನ ಗಂಡು ಮಗುವನ್ನ ಎತ್ತಿಕೊಂಡು ಓಡಿದ್ದ ತಾಯಿ ಅಪರಿಚಿತ ದುಷ್ಕರ್ಮಿನ ಹಿಂಬಾಲಿಸಿ ಹೊಳೆಗೆ ಹಾರಿದ್ದು ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿ ಅದೃಷ್ಟವಶಾತ್ ಕೆಳಗಡೆ ದಡ ಸೇರುವುದಾಗಿ ನಂಬಿದ ಸ್ಥಳೀಯರು ಪೊಲೀಸರಿಗೆ ಹಾಗೂ ಮಾಧ್ಯಮಗಳಿಗೆ ಇದೇ ಸುದ್ದಿಯನ್ನ ನಂಬುವಂತೆ ಮಾಡಿದ್ರು. ಕೆಲವರು ಮಾರುತಿ ಓಮ್ನಿ ಕಾರೊಂದು ಬಂದಿರುವ ಬಗ್ಗೆ ಊಹಾಪೋಹ ಹಬ್ಬಿಸಿದ್ದರು. ಕುಬ್ಜಾ ನದಿಯ ತೀರದಲ್ಲಿರುವ ಒಂಟಿ ಮನೆ ಇದಾಗಿರುವುದರಿಂದ ಸ್ಪಷ್ಟವಾದ ನಿಲುವಿಗೆ ಪೊಲೀಸರು ಬರಲು ಕಷ್ಟವಾಗಿತ್ತು. ಆದರೆ ರೇಖಾ ಹೇಳಿಕೆ, ಆಕೆಯ ಮುಖದಲ್ಲಿದ್ದ ಭಾವನೆಗಳು ಮಗುವಿನ ಅಪಹರಣ ನಡೆದಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದೇ ಪೊಲೀಸರಿಗೆ ಆಕೆಯನ್ನ ಅನುಮಾನಿಸಲು ಅವಕಾಶ ಕಲ್ಪಿಸಿತ್ತು. ಅಲ್ಲದೆ ಪ್ರಕರಣ ನಡೆದ ತಕ್ಷಣ ಮೊಬೈಲ್ ವಿಡಿಯೋವೊಂದರಲ್ಲಿ ಇಬ್ಬರು ದುಷ್ಕರ್ಮಿಗಳು ಬಂದಿದ್ದರೆಂದು ನೀಡಿದ ಹೇಳಿಕೆ ಹಾಗೂ ಬಳಿಕ ಪೊಲೀಸರ ಬಳಿ ಒಬ್ಬ ದುಷ್ಕರ್ಮಿ ಎಂದು ನೀಡಿರುವ ಹೇಳಿಕೆಯಲ್ಲಿನ ವ್ಯತ್ಯಾಸಗಳು ಹಲವು ಅನುಮಾನಗಳಿಗೆ ಎಡೆಮಾಡಿ ಕೊಟ್ಟಿದ್ದವು. ಆದರೂ ಪೊಲೀಸರಿಗೆ ಮನೆಯ ಪ್ರತ್ಯಕ್ಷದರ್ಶಿಗಳಾದ ತಾಯಿ ನೀಡಿದ ಹೇಳಿಕೆಯ ವಿರುದ್ಧ ತೀರ್ಮಾನಕ್ಕೆ ಬರುವುದು ಕಷ್ಟವಾಗಿತ್ತು. ಆದರೆ ತನಿಖೆಯುದ್ದಕ್ಕೂ ವಿಚಾರಣೆಯನ್ನ ಗೌಪ್ಯವಾಗಿ ಇಟ್ಟ ಪೊಲೀಸರು ಮಾಧ್ಯಮಗಳಿಗೂ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಇದರಿಂದಾಗಿ ತನಿಖೆ ಹಾದಿಯು ಸುಗಮವಾಗಿತ್ತು. ತಂಗಿ ಸಾನ್ವಿಕಾಳ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದ್ದ ಆಕೆಯ ಅಣ್ಣ 5 ವರ್ಷದ ಬಾಲಕ ಸಾತ್ವಿಕ್ ಎನ್ನಲಾಗಿದೆ. ಘಟನೆಯಲ್ಲಿ ಪ್ರತ್ಯಕ್ಷಗಳಾಗಿದ್ದ ಪ್ರತಿಯೊಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ ಪೊಲೀಸರು ಸಾನ್ವಿಕಾಳ ಅಣ್ಣ 5 ವರ್ಷ ಪ್ರಾಯದ ಸಾತ್ವಿಕ್ನ ವಿಚಾರಿಸಿದ್ದರು. ಆದರೆ ಮೊದಲಿಗೆ ಭಯಗೊಂಡಿದ್ದ ಆತ ಮಾತನಾಡಿರಲಿಲ್ಲ. ಸಂಜೆ ಹೊತ್ತಿಗೆ ಪೊಲೀಸರು ಆತನೊಂದಿಗೆ ಸಲುಗೆ ಬೆಳೆಸಿದ್ದರು. ಜೊತೆಗೆ ದಿನಾಲೂ ಆಟವಾಡುತ್ತಿದ್ದ ತಂಗಿ ಸಾನ್ವಿಕ ಸಂಜೆಯಾದರೂ ಕಣ್ಣೆದುರಿಗೆ ಬಂದಿಲ್ಲ ಎಂದಾಗ ಪೊಲೀಸರ ಬಳಿ ತಂಗಿ ಬೇಕು ಎಂದಿದ್ದಾನೆ ಎನ್ನಲಾಗಿದೆ. ಆಗ ಪೊಲೀಸರು ತಂಗಿ ಎಲ್ಲಿದ್ದಾಳೆಂದು ಕೇಳಿದಾಗ ಸಾನ್ವಿಕಾಳನ್ನ ಬೆಳಗ್ಗೆ ಕೊನೆಯದಾಗಿ ಯಾವ ರೀತಿಯಲ್ಲಿ ಕುಬ್ಜಾ ನದಿಯಲ್ಲಿ ಕಂಡೆ ಎನ್ನುವ ದೃಶ್ಯವನ್ನ ವಿವರಿಸಿದ್ದಾನೆ ಎನ್ನಲಾಗಿದೆ. ಗುರುವಾರ ಸಂಜೆ ಸಾತ್ವಿಕ್ ಹೇಳಿದ್ದು ಮತ್ತು ಶುಕ್ರವಾರ ಸಾನ್ವಿಕ ದೇಹ ಪತ್ತೆಯಾಗಿದ್ದು ಎರಡನ್ನ ಗಮನಿಸಿದ ಪೊಲೀಸರು ಸಾನ್ವಿಕ ಸ್ವತಃ ತನ್ನ ತಾಯಿಯಿಂದಲೇ ಹತ್ಯೆ ಆಗಿದ್ದಾಳೆಂದು ದೃಢಪಟ್ಟಿದ್ದಾರೆ ಎನ್ನಲಾಗಿದೆ. ಕೌಟುಂಬಿಕ ಸಮಸ್ಯೆಗಳು ಸಂತೋಷ್ ನಾಯಕ್ ಹಾಗೂ ರೇಖಾ ನಡುವೆ ಇತ್ತು ಎನ್ನಲಾಗಿದೆ. ಸಂತೋಷ್ ನಾಯಕ್ ತಾಯಿಯು ಮನೆಯಲ್ಲಿದ್ದು ರಾತ್ರಿ ಸಂತೋಷ್ ಮನೆಯಲ್ಲಿ ಇರುತ್ತಿರಲಿಲ್ಲ. ಇದರಿಂದಾಗಿ ಮನೆಯಲ್ಲಿ ಆಗಾಗ ಕಿರಿಕಿರಿ ಇತ್ತೆನ್ನಲಾಗಿದೆ. ಇದರಿಂದಾಗಿ ರೇಖಾ ಜೀವನದಲ್ಲಿ ಬೇಸತ್ತಿದ್ದಳು ಎನ್ನಲಾಗಿದೆ. ಮಕ್ಕಳ ಜೊತೆಗೆ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎನ್ನುವ ಅನುಮಾನಗಳು ಹುಟ್ಟಿಕೊಂಡಿವೆ. ಮೊದಲು ಚಿಕ್ಕ ಮಗುವನ್ನ ನೀರಿನಲ್ಲಿ ಮುಳುಗಿಸಿ ಕೊಂದ ಬಳಿಕ ತನ್ನ ಮಗನನ್ನ ಹಾಗೂ ತಾನು ಸಾಯುವ ನಿರ್ಧಾರಕ್ಕೆ ಬಂದು ಹೊಳೆಗೆ ಹಾರಿದ್ದಾಳೆ. ಹೊಳೆಗೆ ಹಾರಿದ ಬಳಿಕ ಮಗ ಸಾತ್ವಿಕ್ ಬೊಬ್ಬೆ ಹೊಡೆದಿದ್ದು ಸ್ಥಳೀಯರು ಇಬ್ಬರನ್ನ ರಕ್ಷಿಸಿದ್ದಾರೆ. ಇದೆಲ್ಲವೂ ಪೊಲೀಸರ ತನಿಖೆಯಿಂದ ಸ್ಪಷ್ಟಗೊಂಡಿದ್ದು ಮಾಹಿತಿಯಷ್ಟೇ ಬಹಿರಂಗವಾಗಬೇಕಿದೆ. ಆರೋಪಿ ರೇಖಾ ನಾಯಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದು ಸಂಜೆ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಪ್ರಪಂಚದಲ್ಲಿ ಬಾಳಿ ಬದುಕಬೇಕಿದ್ದ ಪುಟ್ಟ ಕಂದಮ್ಮ ಸಾನ್ವಿಕ ಸಂತೋಷ್ ನಾಯಕ್ಗಳನ್ನ ಸ್ವತಃ ತಾಯಿಯೇ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಲು ಮನಸ್ಸು ಮಾಡಿದ್ದು ಮಾತ್ರ ಉಡುಪಿ ಜಿಲ್ಲೆಯ ಬಹುದೊಡ್ಡ ದುರಂತ. ಸ್ವಂತ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು ಹೆತ್ತು ಕೈಯಾರೆ ಉಣಿಸಿದ ಕೈಗಳೇ ಕೊಲೆ ಮಾಡುವಂತಹ ಕಟು ಹೃದಯವನ್ನ ಮಾತ್ರ ಯಾವ ತಾಯಿಗೂ ನೀಡದಿರಲಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಯಲಗೋಡ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ನಲಿಕಲಿ ಶಿಕ್ಷಕರು ಕುಡಿದು ಬಂದು ಶಾಲೆಯಲ್ಲಿ ಪಾಠ ಮಾಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆಂಬ ಆರೋಪ ಕೇಳಿಬಂದಿದೆ. ಶಿಕ್ಷಕರಾದ ಎಸ್ಎಸ್ ಹರಿಜನ್ ಅವರು ಮದ್ಯಪಾನ ಮಾಡಿ ಶಾಲಾ ಆವರಣದಲ್ಲಿ ಕುಡಿದು ಬಂದು ಗಲಾಟೆ ಮಾಡಿ ಮಕ್ಕಳಿಗೆ ಶಿಕ್ಷಣ ನೀಡದೆ ಮಲಗುತ್ತಾರೆಂಬ ಆರೋಪ ಸ್ವತಃ ಎಸ್ಡಿಎಂಸಿ ಅಧ್ಯಕ್ಷರಾದ ಎಲ್ಟಿ ನಾಟಿಕರ್, ಮುಖ್ಯ ಗುರುಗಳಾದ ಸಿಜಿ ಕಾಂಬ್ಳೆ ಮತ್ತು ಎಂಎಸ್ ಕೊಕಟ್ನೂರ್ ಅವರ ಆರೋಪ. ಎಸ್ಎಸ್ ಹರಿಜನ್ ಕಂಠಪೂರ್ತಿಯಾಗಿ ಕುಡಿದು ಬಂದು ಮಕ್ಕಳಿಗೆ ಪಾಠ ಮಾಡದೆ ಸಹಶಿಕ್ಷಕರ ಜೊತೆ ಮತ್ತು ಮುಖ್ಯ ಶಿಕ್ಷಕರ ಜೊತೆ ಸರಿಯಾಗಿ ಮಾತನಾಡದೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ನಾನು ರಾಜೀನಾಮೆ ಕೊಡುತ್ತೇನೆಂದು ಕುಡಿದ ಅಮಲ್ನಲ್ಲಿ ತಿಳಿಸಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ
ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು. ಒಂದ್ಸ ನಿಂದ್ರಿ ಸರ್, ಇವ್ರು ಯಾರ್ರಿ? ಯಾರು ಸರ್ ಇವ್ರು? ಸರ್ಜನ್ ಸರ್. ಎಷ್ಟನೇ ಕ್ಲಾಸ್ ತಗೋತಾರೆ ಸರ್ ಇವರು? ಯಾರು ಸರ್? ಆಮೇಲೆ ಇವ್ರದ್ದು ಎಷ್ಟು ದಿವಸ ಐತ್ರಿ ಸರ್ ಇವರು ಮದ್ಯಪಾನ ಮಾಡ್ರೇನ್ರಿ? ಯಾಕೆ ಫೋನ್ ಮಾಡಿ ಅಮರ್ ನೀವು ಅಲ್ಲ ಯಾರು ಬಂದ್ರೆ ಯಾರು ಖಬರ್ ಇಲ್ಲ ನಿನಗೇನು ಬಿಡ್ರಿ ಬಿಡ್ರಿ. ಸಮ್ಮಿಶ್ರ ಸರ್ಕಾರದಲ್ಲಿ ವಿಕೆಟ್ಗಳ ಪತನ ಮುಂದುವರೆದಿದ್ದು ಘಟಾನುಘಟಿ ಶಾಸಕರುಗಳೇ ಕಾಂಗ್ರೆಸ್ ಪಕ್ಷವನ್ನ ತೊರೆಯುತ್ತಿದ್ದಾರೆ. ಬೆಳಗಾವಿಯ ಪ್ರಭಾವಿ ಶಾಸಕರೊಬ್ಬರು ಕಮಲ ಮುಡಿಯಲು ಮುಂದಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ಶಾಕ್ ನೀಡಲಿದ್ದಾರೆಂದು ತಿಳಿದು ಬಂದಿದೆ. ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕಿಯಾಗಿ ಗುರುತಿಸಿಕೊಂಡಿದ್ದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ಸೇರಲಿದ್ದಾರೆಂದು ಅವರ ಅಧಿಕಾರಿಗಳ ವಲಯದಲ್ಲಿ ಭಾರಿ ಸುದ್ದಿಯೊಂದು ಹರಿದಾಡ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಬಿಜೆಪಿ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಎನ್ನುತ್ತವೆ ಬಿಜೆಪಿ ಮೂಲಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪ್ರಭಾವಿ ನಾಯಕಿ, ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸದ್ಯ ಮೈಸೂರು ಮಿನರಲ್ಸ್ ಚೇರ್ಮನ್ ಕೂಡ. ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ನೇರ ಸಂಪರ್ಕ ಹೊಂದಿದ್ದಾರೆ. ಆದರೆ ಅನೇಕ ವಿಷಯಗಳಲ್ಲಿ ಕಾಂಗ್ರೆಸ್ನ ರಾಜ್ಯ ನಾಯಕರು ತಮಗೆ ಸಹಕಾರ ನೀಡುತ್ತಿಲ್ಲ ಎನ್ನುವ ಅಸಮಾಧಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿದೆ. ಕೆಲವು ಸಮಸ್ಯೆಗಳು ಬಂದಾಗ ನೆರವು ಯಾಚಿಸಿದರೆ ಯಾವೊಬ್ಬ ನಾಯಕರು ತಮ್ಮ ನೆರವಿಗೆ ಬರುತ್ತಿಲ್ಲ, ತಮ್ಮ ಸ್ವಂತ ಶಕ್ತಿಯಿಂದಲೇ ಎಲ್ಲವನ್ನ ಎದುರಿಸಬೇಕಾಗಿದೆ ಎನ್ನುವ ಆಕ್ರೋಶ ಅವರಲ್ಲಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನವಾಗಲಿದ್ದು ಸರ್ಕಾರದ ಅಸ್ತಿತ್ವ ಅಲಗಾಡುವುದಂತೂ ನಿಶ್ಚಿತ. ಆದರೆ ಇದರ ಬಗ್ಗೆ ಸ್ಪಷ್ಟತೆ ಇನ್ನೂ ಹೊರಬೀಳಬೇಕಿದೆ. ನದಿಗೆ ಮೀನು ಹಿಡಿಯಲೆಂದು ಹೋದ ಯುವಕನೊಬ್ಬ ಕಾಲು ಜಾರಿ ನೀರಿನಲ್ಲಿ ಬಿದ್ದಿದ್ದು ಮುಳುಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಚಾಂದಶಿರ್ದವಾಡ್ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕೋಡಿ ತಾಲೂಕಿನ ಚಾಂದಶಿರ್ದವಾಡ್ ಗ್ರಾಮದ 14 ವಯಸ್ಸಿನ ಯುವಕ ಸಂಗ್ರಾಮ್ ಪವರ್ ಎಂಬಾತ ದೂಧಗಂಗಾ ನದಿಯಲ್ಲಿ ಮೀನು ಹಿಡಿಯಲು ಹೋಗಿ ಪ್ರವಾಹದಲ್ಲಿ ಸಿಲುಕಿ ಮೃತಪಟ್ಟಿದ್ದಾನೆ. ಮಹಾರಾಷ್ಟದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ದೂಧಗಂಗಾ ನದಿಯ ಒಳಹರಿವಿನಲ್ಲಿ ಭಾರಿ ಏರಿಕೆಯಾಗಿದ್ದು ಯುವಕ ಸಂಗ್ರಾಮ್ ಈಜಿ ಪಾರಾಗಲು ಸಾಧ್ಯವಾಗದೆ ಅಸುನೀಗಿದ್ದಾನೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿ ಬಾಲಕನ ಶವ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಈ ಕುರಿತು ಸದಲಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಜಾಗವಿಲ್ಲದೆ ವಿದ್ಯಾರ್ಥಿಗಳು ದಿನನಿತ್ಯ ಶಾಲೆಗೆ ಹೋಗಬೇಕಾದ್ರೆ ಬಾಗಿಲಿನಲ್ಲಿ ನಿಂತು ಜೋತುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ಸಿನ ಚಾಲಕರಾದ ಹಾಗೂ ಕಂಡಕ್ಟರು ಕೂಡ ತಲೆಕೆಡಿಸಿಕೊಳ್ಳುವುದಿಲ್ಲ. ದೂರದ ಊರುಗಳಿಗೆ ಶಾಲೆಗೆ ಹೋಗುತ್ತಿರುವ ಮಕ್ಕಳು ಬಸ್ಸಿನಲ್ಲಿ ಕೂಡ ಕೂಡಲು ನಿಲ್ಲಲು ಜಾಗವಿಲ್ಲದೆ ಬಾಗಿಲಲ್ಲಿ ನಿಂತು ಜೋತು ಬಿದ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಂಎಂಪಿ ಸದಾ ಜನರ ಸೇವೆ ಮಾಧ್ಯಮದ ಮುಖಾಂತರ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದರೆ ವಿದ್ಯಾರ್ಥಿಗಳು ತಮ್ಮ ಜೀವ ಕೈಯಲ್ಲಿ ಇಟ್ಟುಕೊಂಡು ಸಂಚರಿಸುತ್ತಾರೆ. ಬಸ್ನಲ್ಲಿ ವಿದ್ಯಾರ್ಥಿಗಳು ಹೋಗುವ ವೇಳೆಯಲ್ಲಿ ಏನಾದರೂ ಅನಾಹುತವಾದರೆ ಯಾರು ಹೊಣೆಯಾಗುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಈ ಸಮಸ್ಯೆ ಬಗೆಹರಿದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬೆಳ
ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮಿನಿ ವಿಧಾನಸೌಧದಲ್ಲಿ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ. ಎಲ್ಲಿ ನೋಡಿದರಲ್ಲಿ ಪ್ಲಾಸ್ಟಿಕ್ ಕಾಗದಗಳು ಸ್ವಚ್ಛತೆ ಇಲ್ಲದ ರೀತಿ ಕಾಣಸಿಗುತ್ತದೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಎನ್ನುತ್ತಿದ್ದರೂ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇಷ್ಟಾದರೂ ಸ್ವಚ್ಛತೆ ಇಲ್ಲದಿರುವ ದೃಶ್ಯಾವಳಿಗಳನ್ನ ನೀವು ನೋಡಬಹುದು. ಗುಟ್ಕಾ ತಿಂದು ಉಗುಳಿರುವ ಆ ಗೋಡೆ ಮೇಲೆ ಗೋಡೆಗೆ ಹಚ್ಚಿರುವ ಬಣ್ಣ ಕಲರ್ ಆಗಿ ಹೋಗಿದೆ. ಅಧಿಕಾರಿಗಳು ಇನ್ನಾದರೂ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಭಾರತೀಪುರ ಗ್ರಾಮದಲ್ಲಿ ಹೆಜ್ಜೆನೂ ದಾಳಿ ನಡೆಸಿ ಕೆಆರ್ಪೇಟೆ ಬಾರ್ ಬೆಂಡರ್ ನಾಸೀರ್ ಅವರು ಅಸ್ವಸ್ಥರಾಗಿದ್ದಾರೆ. ಕೃಷ್ಣರಾಜಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯ ನಿವಾಸಿ ಬಾರ್ ಬೆಂಡರ್ 45 ವರ್ಷದ ನಾಸೀರ್ ಅವರ ಮೇಲೆ ಹೆಜ್ಜೆನು ಹಿಂಡು ದಾಳಿ ಮಾಡಿ ಜೇನು ನೊಣಗಳ ಕಡಿತದಿಂದಾಗಿ ತೀವ್ರವಾಗಿ ಅಸ್ವಸ್ಥಗೊಂಡಿರುವ ನಾಸೀರ್ ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಾಲೂಕಿನ ಭಾರತೀಪುರ ಗ್ರಾಮಕ್ಕೆ ಹೋಗಿ ಕೆಆರ್ಪೇಟೆ ಪಟ್ಟಣಕ್ಕೆ ಹಿಂತಿರುಗಿ ಬರುವಾಗ ಈ ಘಟನೆ ನಡೆದಿದೆ. ಕೃಷ್ಣರಾಜಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಹಳೆಯ ಕಟ್ಟಡದಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿರುವ ಆಧಾರ ಕೇಂದ್ರವು ಅವ್ಯವಸ್ಥೆಗಳ ಆಕರವಾಗಿದೆ. ಆಧಾರ ಕೇಂದ್ರಕ್ಕೆ ದಿನವಹಿ ನೂರಾರು ಜನರು ಆಗಮಿಸುತ್ತಿದ್ದರು. ಆದ್ಯತೆಯ ಮೇರೆಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಮಾಡಲು ಅವಕಾಶ ಮಾಡದೆ ಪ್ರಭಾವಿಗಳು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಅಡ್ಡದಾರಿಯಲ್ಲಿ ರಾಜಾರೋಷವಾಗಿ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡರೆ ಗ್ರಾಮೀಣ ಪ್ರದೇಶದ ಜನರು ಬೆಳಗಿನ ಜಾವ 4 ಗಂಟೆಗೆ ಬಂದು ಸರತಿ ಸಾಲಿನಲ್ಲಿ ನಿಂತುಕೊಂಡರು. ಟೋಕನ್ ಅವಾಂತರ ಮತ್ತು ಸರ್ವರ್ ತೊಂದರೆಯಿಂದಾಗಿ ಜನಸಾಮಾನ್ಯರು ದಿನಗಟ್ಟಲೆ ಒದ್ದಾಡುವಂತಾಗಿದೆ ಎಂದು ಅವಲತ್ತುಕೊಂಡ ಸಾರ್ವಜನಿಕರು ತಹಸೀಲ್ದಾರ್ ಶಿವಮೂರ್ತಿ ಅವರು ಈ ಬಗ್ಗೆ ತುರ್ತಾಗಿ ಗಮನ ಹರಿಸಿ ಜನಸಾಮಾನ್ಯರ ಆಧಾರ್ ಕಾರ್ಡ್ ಪಡೆದುಕೊಳ್ಳಲು ನೆರವಾಗಿ ಅವ್ಯವಸ್ಥೆಗಳನ್ನು ಸರಿಪಡಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದರು. ಊಟ ತಿಂಡಿ ಎಲ್ಲ ನಿಮ್ಗೆ ಯಾವ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಈಗ ಇಲ್ಲಿಗೆ ಸಾರ್ವಜನಿಕರಿಗೆ ಹತ್ತಿರವಾಗುವ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಂದ ಹೊಸ ಪ್ಲಾನ್ ಮಾಡಿದೆ. ಹೌದು, ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ನಗರದಲ್ಲಿ ಸಾಮಾನ್ಯವಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ಹಾಗೂ ಕಳ್ಳತನ ಹೀಗೆ ಮುಂತಾದ ಚಟುವಟಿಕೆಗಳು ನಡೆಯುತ್ತವೆ. ಆದರೆ ಇಂತಹ ಚಟುವಟಿಕೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿರುವ ಸಾರ್ವಜನಿಕರಿಗೆ ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಎಂಬ ಗೊಂದಲದಲ್ಲಿ ಸಾರ್ವಜನಿಕರು ಇರ್ತಾರೆ. ಆದರೆ ಈ ರೀತಿಯ ಗೊಂದಲವಾಗದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎಂಎನ್ ನಾಗರಾಜ್ ಅವರು ಹೊಸ ಪ್ಲಾನ್ ಮಾಡಿದ್ದಾರೆ. ನಗರದಲ್ಲಿ ನಡೆಯುತ್ತಿರುವ ಕಳ್ಳತನ, ದರೋಡೆ ಹಾಗೂ ಇನ್ನಿತರ ಸಂದರ್ಭದಲ್ಲಿ ನೇರವಾಗಿ ಪೊಲೀಸರನ್ನ ಸಂಪರ್ಕಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಠಾಣೆಯ ಸಹರದ್ದಿನಲ್ಲಿ ಇರುವ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ಟಿಕ್ಕರ್ ವಿಶೇಷತೆ ಅಂದರೆ ಆ ಸ್ಟಿಕ್ಕರ್ ಏನು ಎತ್ತ ಎಂದು ನೋಡುವುದಾದರೆ ಸಾರ್ವಜನಿಕರ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಠಾಣೆಯ ಹೆಸರು, ಬೀಟ್ ನಂಬರ್, ಬೀಟ್ನಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸ್ ಸಿಬ್ಬಂದಿ ಹೆಸರು, ಸಿಬ್ಬಂದಿ ಫೋನ್ ನಂಬರ್, ಪೊಲೀಸ್ ಠಾಣೆಯ ನಂಬರ್, ಈ ಬೀಟ್ಗೆ ಬರೋ ASI ಹೆಸರು ಹಾಗೂ ಠಾಣೆ
ಠಾಣಾಧಿಕಾರಿ ದೂರವಾಣಿ ಸಂಖ್ಯೆ ಇರಲಿದೆ. ಈ ರೀತಿಯಾಗಿ ಇದರಲ್ಲಿ ಸಮಗ್ರವಾದ ಮಾಹಿತಿ ಇದ್ದು ಇದನ್ನ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಇರುವ ಪ್ರತಿ ಮನೆಗಳಿಗೂ ಹಾಗೂ ಅಂಗಡಿಗಳಲ್ಲಿ ಅಂಟಿಸಲಾಗುತ್ತಿದೆ. ಈ ರೀತಿ ಮಾಡುವುದರಿಂದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡಲು ನೆರವಾಗುವ ಉದ್ದೇಶದಿಂದ ಈ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ. ಈ ಮೂಲಕ ಇಲಾಖೆ ಸ್ಟಿಕ್ಕರ್ ಅಂಟಿಸಿ ಜನರಿಗೆ ಇದರ ಉಪಯೋಗದ ಜೊತೆಗೆ ಸಾರ್ವಜನಿಕರೊಂದಿಗೆ ಉತ್ತಮ ಒಡನಾಟ ಹೊಂದಲು ಹಾಗೂ ಸ್ನೇಹ ಜೀವಿಯಾಗಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಸಿಎಂ ಜೊತೆ ಜಟಾಪಟಿ ನಡೆಸಿ ಪ್ರಮುಖ ಖಾತೆ ಕಳೆದುಕೊಂಡಿದ್ದ ನವಜೋತ್ ಸಿಂಗ್ ಸಿಧು ಇದೀಗ ತಮಗೆ ಸೂಚಿಸಲಾಗಿದ್ದ ಸಚಿವ ಸ್ಥಾನವನ್ನ ಅಲಂಕರಿಸುವ ಮುನ್ನವೇ ರಾಜೀನಾಮೆ ನೀಡಿದ್ದನ್ನ ಬಹಿರಂಗಪಡಿಸಿದ್ದಾರೆ. ಕಳೆದ ತಿಂಗಳು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ರಾಹುಲ್ ಗಾಂಧಿ ಅವರಿಗೆ ರಾಜೀನಾಮೆ ಪತ್ರ ಕಳುಹಿಸಿದ್ದ ಸಿಧು ಟ್ವಿಟರ್ ಮೂಲಕ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಪತ್ರದಲ್ಲಿ ನನಗೆ ನೀಡಲಾದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆಂದು ತಮ್ಮ ಹಸ್ತಾಕ್ಷರದಲ್ಲಿ ಬರೆದಿದ್ದಾರೆ. ಮತ್ತೊಂದು ಟ್ವಿಟರ್ನಲ್ಲಿ ಈ ಪತ್ರವನ್ನು ಸಿಎಂಗೆ ಸಹ ಕಳುಹಿಸುವುದಾಗಿ ಬರೆದುಕೊಂಡಿದ್ದಾರೆ. ಕಳೆದ ತಿಂಗಳು ರಾಹುಲ್ ಅವರನ್ನು ಭೇಟಿ ಮಾಡಿದ ವೇಳೆ ಟ್ವೀಟ್ ಮಾಡಿದ್ದ ಸಿಧು ಅಧ್ಯಕ್ಷರನ್ನ ಭೇಟಿ ಮಾಡಿದ್ದೇನು, ಅವರಿಗೆ ಪತ್ರ ನೀಡಿ ಪರಿಸ್ಥಿತಿ ಏನೆಂದು ವಿವರಿಸಿದ್ದೇನೆ ಎಂದಷ್ಟೇ ಬರೆದುಕೊಂಡಿದ್ದರು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ವಿವಿಐಪಿ ದರ್ಶನವನ್ನು ಸ್ಥಗಿತಗೊಳಿಸುವ ಮೂಲಕ ಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಆದ್ಯತೆ ನೀಡಲು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ ನಿರ್ಧರಿಸಿದೆ. ವೈವಿ ಸುಬ್ಬಾರೆಡ್ಡಿ ಅವರು ಈ ಘೋಷಣೆ ಮಾಡಿದ್ದು ಇನ್ನು ಮುಂದೆ ದೇಗುಲದಲ್ಲಿ ವಿವಿಐಪಿ ದರ್ಶನ ಮುಂದುವರಿಯುವುದಿಲ್ಲ ಎಂದಿದ್ದಾರೆ. ಸದ್ಯ ದೇಗುಲದಲ್ಲಿ ವಿವಿಐಪಿಗಳಿಗಾಗಿ 3 ಪ್ರತ್ಯೇಕ ಸಾಲುಗಳಿವೆ. ತುರ್ತು ದರ್ಶನಕ್ಕೆ ವಿವಿಐಪಿಗಳಿಗೆ ಅವಕಾಶ ಕಲ್ಪಿಸುವುದರಿಂದ ಸಾಮಾನ್ಯ ಭಕ್ತರು ಗಂಟೆಗಟ್ಟಲೆ ಸರತಿಯಲ್ಲಿ ನಿಂತು ಕಾಯಬೇಕಾಗಿದೆ. ಆಡಳಿತದಲ್ಲಿ ಪಾರದರ್ಶಕತೆ ತಂದಿರುವ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ತತ್ವವನ್ನು ಟಿಟಿಡಿಯಲ್ಲಿಯೂ ತರಲು ಮುಂದಾಗಿದ್ದೇನೆ. ಅದರಂತೆ 3 ಸಾಲುಗಳ ವಿವಿಐಪಿ ದರ್ಶನ ಇನ್ನು ಮುಂದುವರಿಯುವುದಿಲ್ಲ. ಶಿಷ್ಟಾಚಾರದ ಬಗ್ಗೆ ಆನಂತರ ಚಿಂತನೆ ನಡೆಸುತ್ತೇವೆ. ಸಾಮಾನ್ಯ ಭಕ್ತರಿಗೆ ಪ್ರಾಮುಖ್ಯತೆ ನೀಡುವುದೇ ನಮ್ಮ ಉದ್ದೇಶ ಎಂದು ಸುಬ್ಬಾರೆಡ್ಡಿ ಹೇಳಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.